ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದ್ಭುತನಾದ ದೇವರೇ, ಅತಿಶಯನಾದ ಕರ್ತನೇ, ಹಾಲೆಲೂಯಾ, ಥ್ಯಾಂಕ್ ಯು. ಉನ್ನತನೇ, ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ. ನೀನೇ ನನ್ನ ಸೇಫ್ಟಿ ಡ್ಯಾಡಿ. ಸರ್ವಶಕ್ತನೆ, ನಿನ್ನ ನೆರಳಲ್ಲಿ ತಂಗಿರುವೆ. ಹೌದಪ್ಪ, ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ. ಸರ್ವಶಕ್ತನೆ, ನಿನ್ನ ನೆರಳಲ್ಲಿ ತಂಗಿರುವೆ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ. ಸರ್ವಶಕ್ತನೆ, ನಿನ್ನ ನೆರಳಲ್ಲಿ ತಂಗಿರುವೆ. ಆಶ್ರಯವೇ ಆಸರೆಯೇ ಕೋಟೆ ನನ್ನ ನಂಬಿಕೆಯೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ಆಶ್ರಯ ನೀನೇಪ್ಪ ನನಗೆ ಆಶ್ರಯ, ಬೇರೆ ಎಲ್ಲಿ ಹೋಗ್ಲಿ ಡ್ಯಾಡಿ. ಕೋಟೆ ನನ್ನ ನಂಬಿಕೆಯೇ, ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ. ಸರ್ವಶಕ್ತನೆ, ನಿನ್ನ ನೆರಳಲ್ಲಿ ತಂಗಿರುವೆ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ. ಸರ್ವಶಕ್ತನೆ, ನಿನ್ನ ನೆರಳಲ್ಲಿ ತಂಗಿರುವೆ. ಮರಣಕರ ವ್ಯಾಧಿ ನನ್ನ ಬಳಿ ಬರದು, ನಂಬಿಕೆಯಿಂದ ಹೇಳೋಣ. ಬೇಟೆಗಾರನ ಬಲೆಯು ನನಗೆ ಏನೂ ಮಾಡದು. ಮರಣಕರ ವ್ಯಾಧಿ ನನ್ನ ಬಳಿ ಬರದು. ಬೇಟೆಗಾರನ ಬಲೆಯು ನನಗೆ ಏನೂ ಮಾಡದು. ಕಾಯುವ ಕೋಟೆಯೇ ನನಗೆ ಕೇಡ್ಯವೂ ಆಗಿರುವೆ. ಕಾಯುವ ಕೋಟೆಯೇ ನನ ಕೇಡ್ಯವೂ ಆಗಿರುವೆ. ಆಶ್ರಯವೇ ಆಸರೆಯೇ ಕೋಟೆಯೇ ನಂಬಿಕೆಯೇ. ಆಶ್ರಯವೇ ಆಸರೆಯೇ ಕೋಟೆಯೇ ನಂಬಿಕೆಯೇ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ. ಸರ್ವಶಕ್ತನೆ, ನಿನ್ನ ನೆರಳಲ್ಲಿ ತಂಗಿರುವೆ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ. ಸರ್ವಶಕ್ತನೆ, ನಿನ್ನ ನೆರಳಲ್ಲಿ ತಂಗಿರುವೆ. ಕರ್ತನನ್ನೇ ಆಶ್ರಯವಾಗಿ ಹೊಂದಿರುವೆ. ಪರಿಶುದ್ಧನೇ ನನ್ನನ್ನು ಕಾಯುವ ಕೋಟೆಯು. ಕರ್ತನನ್ನೇ ಆಶ್ರಯವಾಗಿ ಹೊಂದಿರುವೆ. ಪರಿಶುದ್ಧನೇ ನನ್ನನ್ನು ಕಾಯುವ ಕೋಟೆಯು. ಕೇಡು ಸಂಭವಿಸದು, ರೋಗವು ಬಳಿ ಬರದು. ಕೇಡು ಸಂಭವಿಸದು, ರೋಗವು ಬಳಿ ಬರದು. ಆಶ್ರಯವೇ ಆಸರೆಯೇ ಕೋಟೆಯೇ ನಂಬಿಕೆಯೇ. ಆಶ್ರಯವೇ ಆಸರೆಯೇ ಕೋಟೆಯೇ ನಂಬಿಕೆಯೇ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ. ಹೌದು ಡ್ಯಾಡಿ, ನಿನ್ನ ಸುರಕ್ಷತೆನೇ ನಮಗೆ ತಂಗಿರುವೆ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ. ಸರ್ವಶಕ್ತನೆ, ನಿನ್ನ ನೆರಳಲ್ಲಿ ತಂಗಿರುವೆ. ಮಾರ್ಗವೆಲ್ಲ ಕಾಯುವ ದೂತರು ನನಗುಂಟು. ಕಾಲು ಕಲ್ಲಿಗೆ ತಗಲದಂತೆ ಕಾಯುವರು. ನಂಬಿಕೆಯಿಂದ ಆರಿಕೆ ಮಾಡಿ. ಮಾರ್ಗವೆಲ್ಲ ಕಾಯುವ ದೂತರು ನನಗುಂಟು. ಕಾಲು ಕಲ್ಲಿಗೆ ತಗಲದಂತೆ ಕಾಯುವರು. ತುಳಿಯುವೆ ಸಿಂಹವನೇ, ನಾ ಜಜ್ಜುವೆ ಸರ್ಪವನೇ. ತುಳಿಯುವೆ ಸಿಂಹವನೇ, ನಾ ಜಜ್ಜುವೆ ಸರ್ಪವನೇ. ಆಶ್ರಯವೇ ಆಸರೆಯೇ ಕೋಟೆಯೇ ನಂಬಿಕೆಯೇ. ಆಶ್ರಯವೇ ಆಸರೆಯೇ ಕೋಟೆಯೇ ನಂಬಿಕೆಯೇ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ. ಸರ್ವಶಕ್ತನೇ ನಿನ್ನ ನೆರಳಲ್ಲಿ ತಂಗಿರುವೆ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸು. ಕರ್ತನೇ ನಮಗೆ ಸೇಫ್ಟಿ. ಸರ್ವ ಈ ಕೋವಿಡ್ ಹೋರಾಟದ ಮಧ್ಯದಲ್ಲಿ ನಮಗೆ ಸೇಫ್ಟಿ ಕರ್ತನೇ. ಆಶ್ರಯವೇ ಆಸರೆಯೇ ಕೋಟೆ ನಂಬಿಕೆಯೇ. ಆಶ್ರಯವೇ
ಅಪ್ಪ ನೀನೇ ನನಗೆ ಆಶ್ರಯ, ನನ್ನ ಕೋಟೆ, ನನಗೆ ಸೇಫ್ಟಿ, ನನ್ನ ನಂಬಿಕೆ ನೀನೇಪ್ಪ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ, ಸರ್ವಶಕ್ತನೇ ನಿನ್ನ ನೆರಳಲ್ಲಿ ತಂಗಿರುವೆ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ, ಸರ್ವಶಕ್ತನೇ ನಿನ್ನ ನೆರಳಲ್ಲಿ ತಂಗಿರುವೆ. ಕರ್ತನನ್ನೇ ಆಶ್ರಯವಾಗಿ ಹೊಂದಿರುವೆ, ಪರಿಶುದ್ಧನೇ ನನ್ನನ್ನು ಕಾಯುವ ಕೋಟೆಯು. ನಂಬಿಕೆಯಿಂದ ಹೇಳೋಣ, ಕರ್ತನನ್ನೇ ಆಶ್ರಯವಾಗಿ ಹೊಂದಿರುವೆ, ಪರಿಶುದ್ಧನೇ ನನ್ನನ್ನು ಕಾಯುವ ಕೋಟೆಯು. ಕೇಡು ಸಂಭವಿಸದು, ರೋಗವು ಬಳಿ ಬರದು, ಕೇಡು ಸಂಭವಿಸದು, ರೋಗವು ಬಳಿ ಬರದು. ಆಶ್ರಯವೇ ಆಸರೆಯೇ ಕೋಟೆಯೇ ನಂಬಿಕೆಯೇ, ಆಶ್ರಯವೇ ಆಸರೆಯೇ ಕೋಟೆಯೇ ನಂಬಿಕೆ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ, ಸರ್ವಶಕ್ತನೇ ನಿನ್ನ ನೆರಳಲ್ಲಿ ತಂಗಿರುವೆ. ಉನ್ನತನೇ ನಿನ್ ಸುರಕ್ಷತೆಯಲ್ಲಿ ಜೀವಿಸುವೆ, ಸರ್ವಶಕ್ತನೇ ನಿನ್ನ ನೆರಳಲ್ಲಿ ತಂಗಿರುವೆ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವೂ ನಿನ್ನ ಸಮ್ಮುಖದಿ, ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವೂ ನಿನ್ನ ನಾಮದಲ್ಲಿ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನಗೆಲ್ಲ ಸಾಧ್ಯ, ನನ್ನನ್ನು ಗುಣಪಡಿಸಲು ಸಾಧ್ಯ, ನನಗೆ ಚೈತನ್ಯ ಕೊಡ್ಲಿಕ್ಕೆ ಸಾಧ್ಯ, ನನಗೆ ಅಭಿವೃದ್ಧಿ ಕೊಡ್ಲಿಕ್ಕೆ ಸಾಧ್ಯ, ಎಲ್ಲವೂ ಸಾಧ್ಯ ನಿನ್ನಲ್ಲಿ ಸಾಧ್ಯ, ಎಲ್ಲವೂ ಸಾಧ್ಯ ನಿನ್ನಲ್ಲಿ ಸಾಧ್ಯ, ಅಸಾಧ್ಯವು ಇಲ್ಲವೇ ಇಲ್ಲ. ನಿನ್ನಿಂದ ಅಸಾಧ್ಯವು ಇಲ್ಲವೇ ಇಲ್ಲ, ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಅಸಾಧ್ಯವು ಇಲ್ಲವೇ ಇಲ್ಲ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಿ, ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು ನಿನ್ನ ನಾಮದಲ್ಲಿ, ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಿ, ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು ನಿನ್ನ ವಾಕ್ಯದಿ ಬಿರುಗಾಳಿ ಅಡಗಿತು, ನಿನ್ನ ವಾಕ್ಯದಿ ಬಿರುಗಾಳಿ ಅಡಗಿತು, ನೀನು ನೋಡಲು ಮನ ತಿರುಗಿದ ಪೇತ್ರನು, ನೀನು ನೋಡಲು ಮನ ತಿರುಗಿದ ಪೇತ್ರನು, ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಅಸಾಧ್ಯವು ಇಲ್ಲವೇ ಇಲ್ಲ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ. ಹೌದು ಡ್ಯಾಡಿ, ನೀನು ಒಂದು ಮಾತು ಹೇಳಿದಾಗ ಬಿರುಗಾಳಿ ಅಡಗಿತು. ಕರ್ತನೇ ನೀನು ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮ ಜೀವಿತದ ಎಲ್ಲ ಬಿರುಗಾಳಿ ಅಡಗುತ್ತೆ ಡ್ಯಾಡಿ. ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಿ, ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು ನಿನ್ನ ವಾಕ್ಯದಿ ಬಿರುಗಾಳಿ ಅಡಗಿತು, ನಿನ್ನ. ಹೌದು ಡ್ಯಾಡಿ, ಬಿರುಗಾಳಿ ಅಡಗಿತು, ನೀನು ನೋಡಲು ಮನ ತಿರುಗಿದ ಪೇತ್ರನು, ನೀನು ನೋಡಲು ಮನ ತಿರುಗಿದ ಪೇತ್ರನು, ಅಸಾಧ್ಯವು ಇಲ್ಲವೇ ಇಲ್ಲ. ನೀನು ಕರ್ತನೇ ದೃಷ್ಟಿಸಿದ್ರೆ ಸಾಕು, ನೀನು ಕರ್ತನೇ ನಿನ್ನ ಕರ್ತನೇ ದೃಷ್ಟಿಯನ್ನ ಹಾಯಿಸಿದ್ರೆ ಸಾಕು, ಕರ್ತನೇ ರೂಪಾಂತರ ಉಂಟಾಗ್ತದೆ, ಮಾನಸಾಂತರ ಉಂಟಾಗ್ತದೆ, ನಮ್ಮ ಕುಟುಂಬವಿಡಿ ರಕ್ಷಣೆಗೆ ಬರ್ತದೆ, ನಮ್ಮ ಬೀದಿ ಇಡೀ ರಕ್ಷಣೆಗೆ ಬರ್ತದೆ. ನಿಮ್ಮ ಕರುಣೆಯನ್ನ ಒದಗಿಸಿ ಸ್ವಾಮಿ. ನಿನ್ನ ನಾಮದಲ್ಲಿ ಸತ್ತಂತ ತಬಿತಳು ಮತ್ತೆ ಎದ್ದಳು. ಹೌದು ಡ್ಯಾಡಿ, ನಿನ್ನ ನಾಮಕದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಸತ್ತಂತ ತಬಿತಳು ಮತ್ತೆ ಎದ್ದಳು, ಸತ್ತಂತ ತಬಿತಳು ಮತ್ತೆ ಎದ್ದಳು, ಹಾಸಿಗೆ ಹಿಡಿದಿದ್ದ ಐನೇ ಎದ್ದನು, ಹಾಸಿಗೆ ಹಿಡಿದಿದ್ದ ಐನೇಯ ಎದ್ದನು.
ಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಸಾಧ್ಯವು ಇಲ್ಲವೇ ಇಲ್ಲ, ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ಬಾಯಲಿ ನಾಣ್ಯವು ಬಂತಲ್ಲ, ಮೀನಿನ ಬಾಯಲಿ ನಾಣ್ಯವು ಬಂತಲ್ಲ, ಕತ್ತೆಯ ಬಾಯಲಿ ಮಾತು ಬಂತಲ್ಲ, ಕತ್ತೆಯ ಬಾಯಲಿ ಮಾತು ಬಂತಲ್ಲ, ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಸಾಧ್ಯವು ಇಲ್ಲವೇ ಇಲ್ಲ, ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ಬಿದ್ದನು ಯೂತಿಕ ಗಡನಿದ್ರೆ ಮಾಡಿ, ಬಿದ್ದನು ಯೂತಿಕ ಗಡನಿದ್ರೆ ಮಾಡಿ, ಸತ್ತರು ಬದುಕಿದ ಪೌಲನು ಪ್ರಾರ್ಥಿಸಲು, ಸತ್ತರು ಬದುಕಿದ ಪೌಲನು ಪ್ರಾರ್ಥಿಸಲು, ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಸಾಧ್ಯವು ಇಲ್ಲವೇ ಇಲ್ಲ, ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ಎಲ್ಲವೂ ಸಾಧ್ಯ ನಿನ್ನಿಂದ ಸಾಧ್ಯ, ಎಲ್ಲವೂ ಸಾಧ್ಯ ನಿನ್ನಿಂದ ಸಾಧ್ಯ, ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಸಾಧ್ಯವು ಇಲ್ಲವೇ ಇಲ್ಲ, ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಸಾಧ್ಯವು ಇಲ್ಲವೇ ಇಲ್ಲ, ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು, ಎಲ್ಲವೂ ಸಾಧ್ಯ ನಿನ್ನಿಂದ ಸಾಧ್ಯ, ಎಲ್ಲವೂ ಸಾಧ್ಯ ನಿನಗೆ ಸಾಧ್ಯ, ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಸಾಧ್ಯವು ಇಲ್ಲವೇ ಇಲ್ಲ, ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಸಾಧ್ಯವು ಇಲ್ಲವೇ ಇಲ್ಲ. ಯಾವ ವಿಷಯದಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಿ, ನಿಮ್ಮ ಆರೋಗ್ಯದ ವಿಷಯದಲ್ಲ, ಆರ್ಥಿಕ ವಿಷಯದಲ್ಲ, ಬೇರೆ ಯಾವ ವಿಷಯದಲ್ಲಿ ನಿಮಗೆ ಚಿಂತೆ ಕಾಡ್ತಾ ಇದೆ, ಈ ಸಮಯದಲ್ಲಿ ಕರ್ತನ ನೋಡಿ ಹೇಳಿ, ಅಪ್ಪ ಇದನ್ನು ಚೇಂಜ್ ಮಾಡಲಿಕ್ಕೆ, ಈ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ನಿನ್ನಿಂದ ಸಾಧ್ಯ, ನಾನು ನಂಬ್ತೀನಿಯಪ್ಪ ನಿನ್ನಿಂದ ಸಾಧ್ಯ ಕರ್ತನೆ, ಥ್ಯಾಂಕ್ ಯು ಲಾರ್ಡ್, ಕರ್ತನೆ ಈ ಸನ್ನಿವೇಶವನ್ನು ಬದಲಾಯಿಸಲಿಕ್ಕೆ ನಿನ್ನಿಂದ ಸಾಧ್ಯ, ನೀನು ಸರ್ವಶಕ್ತನಾದ ದೇವರು, ಹಾಲೆಲೂಯಾ. ಒಂದೆರಡು ನಿಮಿಷ ಆಗಿ ಡ್ಯಾಡಿ ಜೊತೆ ಮಾತನಾಡಿ, ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಡ್ಯಾಡಿ, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಥ್ಯಾಂಕ್ ಯು, ನಿನ್ನನ್ನು ಹಾಡಿ ಹೊಗಳುವೆ, ಯಾಕಂದರೆ ನೀನು ಸಾಕು ಡ್ಯಾಡಿ, ನನ್ನ ಜೀವಿತದಲ್ಲಿ ಕರ್ತನ ಸನ್ನಿವೇಶಗಳನ್ನು ಬದಲಾಯಿಸಲಿಕ್ಕೆ ನಿನ್ನ ಕೃಪೆ ಸಾಕಪ್ಪ, ನಿನ್ನ ದಯೆ ಸಾಕು, ನಿನ್ನ ವಾಕ್ಯ ಸಾಕು, ನಿನ್ನ ಸಮ್ಮುಖ ಸಾಕು, ಹಾಲೆಲೂಯಾ, ನನ್ನ ಭರವಸೆ ನೀನೇ, ನನಗೆ ಆಧಾರ ನೀನೇ,
ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಕರ್ತನೆ, ನಾನು ನಿನ್ನನ್ನೇ ಕೊಂಡಾಡುವೆ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ. ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ. ಆ ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ. ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ. ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ. ಬೇಡಿದಕ್ಕೂ ಬಯಸಿದಕ್ಕೂ ಹೆಚ್ಚಾಗಿ ನನಗೆ ಮಾಡಿರುವೆ. ಬೇಡಿದಕ್ಕೂ ಬಯಸಿದಕ್ಕೂ ಹೆಚ್ಚಾಗಿ ನನಗೆ ಮಾಡಿರುವೆ. ಅಂಗೈಯಲ್ಲೇ ಅಡಗಿಸಿಟ್ಟು ಅದ್ಭುತವಾಗಿ ನಡೆಸಿರುವೆ. ಅಂಗೈಯಲ್ಲೇ ಅಡಗಿಸಿಟ್ಟು ಅದ್ಭುತವಾಗಿ ನಡೆಸಿರುವೆ. ನನ್ನ ಕರ್ತನೇ, ನಾನು ನಡಿ ನಿನ್ನನ್ನೇ ಕೊಂಡಾಡುವೆ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ. ಸಮುದ್ರವ ಸೀಳಿ ಸಾಗಿಸಿದೆ, ಕೋಟೆಯ ಕೆಡವಿ ಗೆಲ್ಲಿಸಿದೆ. ಸಮುದ್ರವ ಸೀಳಿ ಸಾಗಿಸಿದೆ, ಕೋಟೆಯ ಕೆಡವಿ ಗೆಲ್ಲಿಸಿದೆ. ಹಾಲು ಜೇನು ಹರಿಯುವಂತ ಕಾನಾ ದೇಶಕ್ಕೆ ನಡೆಸಿರುವೆ. ಹಾಲು ಜೇನು ಹರಿಯುವಂತ ಪರಲೋಕ ರಾಜ್ಯಕ್ಕೆ ನಡೆಸಿರುವೆ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ. ಎಂದೆಂದು ಮರೆಯಲಾರೆ ಉಪಕಾರವ. ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ. ದುಷ್ಟನಾಗಿದ್ದರೂ ದೂರ ತಳ್ಳದೆ ತಂದೆಯಂತೆ ನನ್ನ ಕರುಣಿಸಿದೆ. ದುಷ್ಟನಾಗಿದ್ದರೂ ದೂರ ತಳ್ಳದೆ ತಂದೆಯಂತೆ ನನ್ನ ಕರುಣಿಸಿದೆ. ಪೂರ್ವಕ್ಕೆ ಪಶ್ಚಿಮ ದೂರದಂತೆ ನನ್ನ ದ್ರೋಹವ ದೂರಕ್ಕೆ ದೂಡಿರುವೆ. ಕೆ ಪಶ್ಚಿಮ ದೂರದಂತೆ ನನ್ನ ದ್ರೋಹವ ದೂರಕ್ಕೆ ದೂಡಿರುವೆ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡ
ಕೊಂಡಾಡುವೆ ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ ಅಪರಾಧಗಳನ್ನು ಕ್ಷಮಿಸಿರುವೆ ರೋಗಗಳನ್ನು ನೀಗಿರುವೆ ನನ್ನ ಅಪರಾಧಗಳನ್ನು ಕ್ಷಮಿಸಿರುವೆ ನನ್ನ ರೋಗಗಳನ್ನು ನೀಗಿರುವೆ ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ನನ್ನನ್ನು ಅಲಂಕಾರ ಮಾಡಿರುವೆ ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ನನ್ನನ್ನು ಅಲಂಕಾರ ಮಾಡಿರುವೆ ನನ್ನ ಕರ್ತನೇ ನಾನು ನಿನ್ನನ್ನೇ ಕೊಂಡಾಡುವೆ ನನ್ನ ಕರ್ತನೇ ನಾನು ನಿನ್ನನ್ನೇ ಕೊಂಡಾಡುವೆ ಮರೆಯಲಾರೆ ನಿನ್ನೆಲ್ಲ ಉಪಕಾರವ ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ ನನ್ನ ಕರ್ತನೇ ನಾನು ನಿನ್ನನ್ನೇ ಕೊಂಡಾಡುವೆ ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವ ಥ್ಯಾಂಕ್ ಯು ನಿನ್ನ ಉಪಕಾರವನ್ನು ನಾನು ಮರೆಯೋದಿಲ್ಲ ಡ್ಯಾಡಿ ಅಷ್ಟೊಂದು ಉಪಕಾರ ಮಾಡಿದ್ದೀರಿ ಹಾಲೆಲೂಯ ನಿಮ್ಮ ದಯೆನ ಒದಗಿಸಿದ್ದೀರಿ ನಿಮ್ಮ ಕರುಣೆ ಸಿಕ್ಕಿದೆ ವಂದನೆ ವಂದನೆ ಈ ಹೊಸ ದಿನಕ್ಕಾಗಿ ವಂದನೆ ಹೇಳಿ ವಂದನೆ ಹೇಳಿ ಅಪ್ಪ ವಂದನೆ ಒಂದೆರಡು ಮೂರು ನಿಮಿಷ ನೀವೆಲ್ಲಿದ್ದರೂ ಸಹ ಹಾಗೆ ಬಾಯಿ ಬಿಚ್ಚಿ ವಂದನೆ ಹೇಳಿ ವಂದನೆ ಅಪ್ಪ ಈ ಹೊಸ ದಿನಕ್ಕಾಗಿ ಹೊಸ ಕೃಪೆಗಾಗಿ ಹೊಸ ದಯೆಗಾಗಿ ಈ ದಿನಕ್ಕೆ ಬೇಕಾದ ಕೃಪೆಯನ್ನು ನೀಡಿದ್ದೀರಿ ವಂದನೆ ವಂದನೆ ನಿಮ್ಮ ದಯೆಯನ್ನ ತೋರಿಸಿದ್ದೀರಿ ವಂದನೆ ಈ ದಿನ ಜೀವಂತರ ಪಟ್ಟಿಯಲ್ಲಿ ಇಟ್ಟಿದ್ದೀರಿ ವಂದನೆ ವಂದನೆ ನಿಮಗೆ ವಂದನೆ ಹಾಲೆಲೂಯಾ ನಿಮಗೆ ವಂದನೆ ಹಾಲೆಲೂಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಸೆಯೆಲ್ಲ ನೀನೇ ಅಯ್ಯ ಅಗತ್ಯವೆಲ್ಲ ನೀನೇ ಅಯ್ಯ ಡ್ಯಾಡಿ ನನ್ನ ಆಸೆಯೆಲ್ಲ ಆಸೆ ನೀನೇ ಅಯ್ಯ ಅಗತ್ಯವೆಲ್ಲ ನೀನೇ ಅಯ್ಯ ರಕ್ಷಕನೇ ಯೇಸಯ್ಯ ಅಗತ್ಯವೆಲ್ಲ ನೀತಾನೆ ಎಸ್ ಯು ಆರ್ ಮೈ ನೀಡ್ ರಕ್ಷಕನೇ ನನ್ನ ಯೇಸಯ್ಯ ಅಗತ್ಯವೆಲ್ಲ ನೀತಾನೆ ನನ್ನ ಅಗತ್ಯವೆಲ್ಲ ನೀತಾನೆ ನನ್ನ ಅಗತ್ಯವೆಲ್ಲ ನೀತಾನೆ ರಕ್ಷಕನೇ ಯೇಸಯ್ಯ ಅಗತ್ಯವೆಲ್ಲ ನೀತಾನೆ ರಕ್ಷಕನೇ ನನ್ನ ಯೇಸಯ್ಯ ಅಗತ್ಯವೆಲ್ಲ ನೀತಾನೆ ಡ್ಯಾಡಿಯನ್ನು ನೋಡಿ ಹೇಳೋಣ ನನ್ನ ಅಗತ್ಯವೆಲ್ಲ ನೀತಾನೆ
ನನ್ನ ಅಗತ್ಯವೆಲ್ಲ ನೀ ತಾನೇ, ನನ್ನ ಅಗತ್ಯವೆಲ್ಲ ನೀ ತಾನೇ. ಹಾಲೆಲೂಯ, ಯು ಆರ್ ಮೈ ನೀಡ್, ಯು ಆರ್ ಮೈ ನೀಡ್, ಯು ಆರ್ ಮೈ ನೀಡ್. ನೀನೇ ನನ್ನ ಅಗತ್ಯ ಡ್ಯಾಡಿ, ನನ್ನ ಅಗತ್ಯ ನೀನೇ, ನನ್ನ ಅಗತ್ಯ ನನ್ನ ಅಗತ್ಯ ನೀನೇ, ನನ್ನ ಅಗತ್ಯ. ಹಾಲೆಲೂಯಾ. ತಳ್ಳಲ್ಪಟ್ಟ ಕಲ್ಲು ಎತ್ತಿ ನಿಲ್ಲಿಸಿರುವೆ, ತಳ್ಳಲ್ಪಟ್ಟ ಕಲ್ಲು ಎತ್ತಿ ನಿಲ್ಲಿಸಿರುವೆ. ನಂಬಿಗಸ್ತನೆಂದು ನನ್ನ ನೆನಸಿ ನವ ಜೀವ ನೀಡಿರು. ಎಷ್ಟೋ ಜನರಿಗೆ ಸಿಗದೆ ಇರುವಂತ ರಕ್ಷಣೆ ನಮಗೆ ಸಿಕ್ಕಿದೆ. ಹಸ್ತನೆಂದು ನನ್ನ ನೆನಸಿ ನವ ಜೀವ ನೀಡಿರುವೆ. ಡ್ಯಾಡಿ ಸ್ತೋತ್ರ, ಸ್ತೋತ್ರ ರಾಜ. ಡ್ಯಾಡಿ ನೋಡಿ ಹೇಳಿ ಈ ಮುಂಜಾನೆ ವೇಳೆಯಲ್ಲಿ, ಸ್ತೋತ್ರ ಯೇಸು ರಾಜ. ಓ ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಹಲ್ಲೆಲೂಯಾ. ಹಗಲು ರಾತ್ರಿ ಜೊತೆಗೆ ಇದ್ದು ನಡೆಸುತ್ತಿರುವೆ, ಹಗಲು ರಾತ್ರಿ ಜೊತೆಗೆ ಇದ್ದು ನಡೆಸುತ್ತಿರುವೆ. ಕದಲುವಾಗಲೆಲ್ಲ ನನ್ನ ಕರ ಹಿಡಿದು ನನ್ನ ಕಣ್ಣೀರ ಒರೆಸಿರುವೆ. ಹೌದು ಡ್ಯಾಡಿ, ಡ್ಯಾಡಿಯ ನೋಡಿ ಹೇಳಿ. ಕದಲು ಏನಪ್ಪ ಮಾಡ್ಲಿ ಅನ್ನುವಾಗ ಕರ ಹೇಳಿ, ಮಗನೇ ನಾನಿದ್ದೀನಿ ನಿನ್ ಭಯ ಪಡಬೇಡ ಅಂತ ಹೇಳಿ, ನನ್ನ ಕಣ್ಣೀರ ಒರೆಸಿರುವೆ. ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಹಲ್ಲೆಲೂಯಾ. ಉನ್ನತ ಪ್ರೀತಿಯಿಂದ ನನ್ನ ಸೆಳೆದುಕೊಂಡೆ, ಉನ್ನತ ಪ್ರೀತಿಯಿಂದ ನನ್ನ ಸೆಳೆದುಕೊಂಡೆ, ಅಗಲದಂತೆ ನನ್ನ ಅಪ್ಪಿಕೊಂಡೆ, ಮಗನಾಗಿ ಮಾಡಿಕೊಂಡೆ. ಎಷ್ಟಡಿ ಅಗಲದಂತೆ ನನ್ನ ಅಪ್ಪಿಕೊಂಡೆ, ಮಗನಾಗಿ ಮಾಡಿಕೊಂಡೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ, ಸ್ತೋತ್ರ ರಾಜ. ಡ್ಯಾಡಿಯ ನೋಡಿ ಹೇಳೋಣ. ಸ್ತೋತ್ರ ಯೇಸು ರಾಜ, ಥ್ಯಾಂಕ್ ಯು ಯೇಸು ರಾಜ, ಥ್ಯಾಂಕ್ ಯು ಯೇಸು ರಾಜ, ಥ್ಯಾಂಕ್ ಯು ಯೇಸು ರಾಜ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು,
ಥ್ಯಾಂಕ್ ಯು. ಕೃಪಾಳು ತಂದೆಯೇ, ಅಪ್ಪ ನಿನ್ನ ನೆನೆಸ್ಕೊಳ್ಳುವಾಗಲೇ ಅಂತರ್ಯದಲ್ಲಿ ಖುಷಿ ಉಂಟಾಗ್ತದೆ. ಯಾಕಂದರೆ ನೀನು ನಮ್ಮ ಮೇಲೆ ತೋರಿಸಿದಂಥ ಪ್ರೀತಿ ಅಷ್ಟಿಷ್ಟ ಅಲ್ಲ. ಎಲ್ಲೋ ಬರಡು ಭೂಮಿಯಲ್ಲಿ ಯಾವುದಕ್ಕೂ ಬಾರದಂಥ ಸ್ಥಿತಿಯಲ್ಲಿದ್ದಂಥ ನಮ್ಮನ್ನು ಕರ್ತನೆ ನಮ್ಮ ನಿನ್ನ ವಿಶೇಷ ಕೃಪೆಯಿಂದ, ಕರುಣೆಯಿಂದ, ದಯೆಯಿಂದ ಥ್ಯಾಂಕ್ ಯು ನಿನ್ನ ಬಳಿಗೆ ಸೆಳೆದುಕೊಂಡೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನನ್ನು ನಂಬಿ ಈ ಆತ್ಮಿಕ ಜೀವಿತ ಕೊಟ್ಟಿದೆಯಪ್ಪ. ಹೌದು, ಪ್ರತಿಯೊಬ್ಬರು ಹೇಳೋಣ, ಹೌದಪ್ಪ ನನಗೆ ನನ್ನ ನಂಬಿ ನಿನ್ನ ಮಗನಾಗಿರ್ತೀನಂತ ನಂಬಿ, ನಿನ್ನ ಮಾರ್ಗದಲ್ಲಿ ನಡೀತೀನಂತ ನಂಬಿ ನನಗೆ ಈ ಮಾರ್ಗ ತೋರಿಸಿದೆಯಪ್ಪ. ಸಮಾಜದಲ್ಲಿ ಎಷ್ಟೋ ಗಣ್ಯ ವ್ಯಕ್ತಿಗಳು, ನಮಗಿಂತ ಸದ್ಗುಣ ಶಾಲಿಗಳೆಲ್ಲ ಈ ಭಾಗ್ಯ ಪಡ್ಕೊಂಡಿಲ್ಲ. ನಮಗೆ ಈ ಕೃಪೆ ಕೊಟ್ಟಿದ್ದೀರಿ, ಈ ರಕ್ಷಣೆ ನಮಗೆ ಸಿಕ್ಕಿದ ಸೌಭಾಗ್ಯ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್, ನಿಮಗೆ ವಂದನೆಪ್ಪ. ಥ್ಯಾಂಕ್ ಯು ಬೆಳಗಿನ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿರಲಿಕ್ಕೆ ನಮಗೆ ಕೃಪೆ ಕೊಟ್ಟಿದ್ದೀರಿ, ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ, ಯೇಸುವಿನ ಉನ್ನತ ನಾಮದಲ್ಲಿ ಜೀವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ 2 ಕೊರಿಂಥ 2:14 ಓದೋಣ. 2 ಕೊರಿಂಥ 2:14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಆಮೆನ್, ಆಮೆನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ಕ್ರಿಸ್ತನ ಜ್ಞಾನವೆಂಬ ಸುವಾಸನೆಯು ನಮ್ಮ ಮೂಲಕ, ನಮ್ಮ ಮೂಲಕ, ನಿಮ್ಮ ಮೂಲಕ ಎಲ್ಲ ಕಡೆ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ಕುರಿತಾಗಿ ದೇವರಿಟ್ಟಿರುವಂಥ ಉದ್ದೇಶ ನೋಡಿ, ನಾವು ಕ್ರಿಸ್ತನ ಕುರಿತಾದ ತಿಳುವಳಿಕೆಯಿಂದ ತುಂಬಿಕೊಳ್ಳುವುದು ಮಾತ್ರ ಅಲ್ಲ, ಈ ಸುವಾಸನೆ ಇನ್ನು ಅನೇಕರಿಗೆ ವ್ಯಾಪನ ಆಗಬೇಕಂತೆ. ಅನೇಕರನ್ನು ವ್ಯಾಪಿಸಬೇಕು, ಆವರಿಸಬೇಕು. ಹಾಲೆಲೂಯಾ. ಯೇಸುವಿನ ಪಾದಕ್ಕೆ ಸುಗಂಧ ತೈಲವನ್ನು ಹಚ್ಚಲಿಕ್ಕೆ ಆ ಭರಣಿಯನ್ನು ಹೊಡೆದಾಗ ಅದು ಒಡೆದು ಆ ಸುಗಂಧ ದ್ರವ್ಯ ಹೊರಗೆ ಬಂತು ನೋಡ್ರಿ, ಆ ಮನೆಯೆಲ್ಲ ಸುವಾಸನೆ ತುಂಬಿಕೊಂಡಿತು. ಹಾಲೆಲೂಯಾ. ನೀವೊಬ್ಬರು ಸುವಾಸನೆಯ ಭರಣಿ, ನಿಮ್ಮೊಳಗೆ ಕ್ರಿಸ್ತನ ತಿಳುವಳಿಕೆ ಎಂಬ ಸುವಾಸನೆ ತುಂಬಿದೆ. ಈ ಸುವಾಸನೆ ಎಲ್ಲರ ಕಡೆಗೆ ಎಲ್ಲರಿಗೂ ವ್ಯಾಪಿಸ್ಬೇಕಂತೆ. ಹಾಲೆಲೂಯಾ. ನಾವು ನಮ್ಮಲ್ಲಿರುವಂಥ ಈ ರಕ್ಷಣೆಯ ಮಹತ್ವ, ಈ ಆತ್ಮಿಕ ಮೌಲ್ಯ, ಈ ಒಂದು ನಿತ್ಯದ ನಿರೀಕ್ಷೆ, ಅದು ಅನೇಕರಿಗೆ ಹರಡಬೇಕು. ಕೆಲವರು ಟೈಟಾಗಿ ಕ್ಯಾಪ್ ಹಾಕಿ ಇಟ್ಬಿಡ್ತಾರೆ. 10 ವರ್ಷ ರಕ್ಷಣೆ ಹೊಂದಿ 10 ವರ್ಷ ಆದರೂ ಅವ್ರ ಮನೆಯಲ್ಲಿ ಒಬ್ರಿಗೂ ಕೂಡ ರಕ್ಷಣೆ ಅಂದರೆ ರುಚಿ ಗೊತ್ತೇ ಆಗೋದಿಲ್ಲ, ರಕ್ಷಣೆಯ ಗಂಧಗಾಳಿನೇ ಗೊತ್ತಿರೋದಿಲ್ಲ. ತುಂಬ ಟೈಟ್ ಪ್ಯಾಕ್, ಪರಲೋಕ ಹೋಗಿ ತೆಗಿತಾರೆ ಏನೋ ಗೊತ್ತಿಲ್ಲ. ಅಷ್ಟು ಬಿಗಿಯಾಗಿ ಇಟ್ಕೊಂಡ್ಬಿಡ್ತಾರೆ. ಸ್ವಲ್ಪ ಓಪನ್ ಮಾಡಿ, ನಿಮ್ಮ ಜೀವಿತವನ್ನು ಓಪನ್ ಮಾಡಿ, ಲಿಡ್ ಓಪನ್ ಮಾಡಿರಿ. ನಿಮ್ಮ ಸುವಾಸನೆ, ನಿಮ್ಮ ಪರ್ಫ್ಯೂಮ್, ಅದನ್ನು ಸ್ಪ್ರೇ ಮಾಡಿರಿ. ಏನು, ಯಾಕಂದರೆ ಆ ಸುವಾಸನೆ ನಿಮ್ಮಲ್ಲಿರುವಂತಹ ಕ್ರಿಸ್ತನ ತಿಳುವಳಿಕೆ ಎಂಬ ಕ್ರಿಸ್ತನ ಕುರಿತಾದ ತಿಳುವಳಿಕೆ ಎಂಬ ಆ ಸುವಾಸನೆ ಎಲ್ಲ ಕಡೆ ವ್ಯಾಪಿಸಬೇಕು, ಹರಡಬೇಕು. ನಿಮ್ಮ ಮೂಲಕ ನಿಮ್ಮ ಕುಟುಂಬದವ್ರಿಗೆಲ್ಲ ಗೊತ್ತಾಗಬೇಕು. ನೀವೊಬ್ಬರು ರಕ್ಷಣೆ ಹೊಂದಿದ್ದೀರಿ, ಈ ರಕ್ಷಣೆಯಲ್ಲಿರುವಂಥ ಖುಷಿ, ಆನಂದ, ಸಂತೋಷ, ಈ ಸುವಾಸನೆ ನಿಮ್ಮ ಮನೆಯವ್ರಿಗೆ ಗೊತ್ತಾಗೋದು ಬೇಡವಾ? ಹಾಲೆಲೂಯಾ. ಪಾಸ್ಟ್ರೆ ನಾನು ಕದ್ದು ಕದ್ದು ಬರ್ತಾ ಇದ್ದೀನಿ ಆರಾಧನೆಗೆ, ದಟ್ಸ್ ಓಕೆ. ಅದನ್ನೇನು ಬಹಿರಂಗ ಪ್ರಚಾರ ಮಾಡ್ಕೊ ಬನ್ನಿ ಅಂತ ನಾವು ಹೇಳಿಲ್ಲ. ಆದರೆ ಕ್ರಿಸ್ತನ ಸುವಾಸನೆ ಇದೆಯಲ್ಲ, ಕ್ರಿಸ್ತನ ಗುಣಾತಿಶಯಗಳು ಪೇತ್ರನಿಗೆ, ಸಾರಿ ಪೇತ್ರನು
ತನ್ನ ಮೊದಲನೇ ಪತ್ರಿಕೆಯಲ್ಲಿ 2:9 ರೀತಿಯಾಗಿ ಪ್ರಾರಂಭ ಮಾಡ್ತಾನೆ. 1 ಪೇತ್ರ 2:9 ಓದಿ. 1 ಪೇತ್ರ 2:9 ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ. ಆ ದೇವರ ಗುಣಾತಿಶಯಗಳನ್ನು, ಸುಗಂಧ ಸುವಾಸನೆಯನ್ನು, ಕ್ರಿಸ್ತನ ಸುವಾಸನೆಯನ್ನು ಪ್ರಚಾರ ಮಾಡುವವರಾಗುವಂತೆ. ಯಾವುದನ್ನು ಪ್ರಚಾರ ಮಾಡಬೇಕು? ಕ್ರಿಸ್ತನ ಗುಣಾತಿಶಯಗಳು. ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಗುಣಾತಿಶಯಗಳನ್ನ ಪ್ರಚಾರ ಮಾಡಲಿಕ್ಕೆಂದೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಏನಿದೆ ಪದ ಅಲ್ಲಿ ಬಳಕೆ? ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ. ಅದಕ್ಕಾಗಿಯೇ ದೇವರು ಆದ್ಕೊಂಡಿದ್ದಾರೆ ಅದೆಲ್ಲ. ಆಮೇಲೆ ನೋಡ್ರಿ, ದೇವರು ನಿಮ್ಮನ್ನು ಆದ್ಕೊಂಡಿದ್ದಾರೆ, ನನ್ನನ್ನು ಆದ್ಕೊಂಡಿದ್ದಾರೆ. ಏನಕ್ಕೆ? ತನ್ನ ಗುಣಾತಿಶಯಗಳನ್ನು, ತನ್ನ ಸುವಾಸನೆಯನ್ನು ಇತರರಿಗೆ ಕೊಡಬೇಕು ಅಂತ ಹೇಳಿ. ಆಮೇನ್, ಹಲ್ಲೆಲೂಯಾ. ನಮ್ಮ ಮೂಲಕ ಇನ್ನು 4 ಜನರಿಗೆ ಕ್ರಿಸ್ತನ ಪ್ರೀತಿ ಅಂದ್ರೇನು, ಕ್ರಿಸ್ತನ ಕರುಣೆ ಅಂದ್ರೇನು, ಕ್ರಿಸ್ತನ ದಯೆ ಅಂದ್ರೇನು, ಶಿಲುಬೆಯ ಮರಣದಲ್ಲಿ ನಮಗುಂಟಾಗಿರುವ ಲಾಭ ಏನು, ನಮಗಿರುವ ಭವಿಷ್ಯ ಏನು, ಈ ಗಂಧಗಾಳಿ ಗೊತ್ತಾಗಬೇಕ್ರಿ. ಅದಕ್ಕಾಗಿ ದೇವರು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆಯೇ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಿದ್ದಾನೆ. ಅದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಹಳೆ ಒಡಂಬಡಿಕೆ ಅಂತೀನಿ, ಆದಿ ಸಭೆಯಲ್ಲಿ ದೇವಜನರು ತನ್ನ ಪ್ರಾಣ ಉಳಿಲಿ ಅಂತ ಓಡಿ ಹೋದರೂ ಸಹ, ಹೊಟ್ಟೆಪಾಡಿಗಾಗಿ ಹೋದರೂ ಸಹ, ಹೋದ ಸ್ಥಳದಲ್ಲಿ ಕ್ರಿಸ್ತನ ಪರಿಮಳವನ್ನು ಬೀರ್ತಾ ಇದ್ರು. ಅದರಿಂದ ಜನ ಇನ್ನು ಅನೇಕರು ಈ ಒಂದು ಆತ್ಮಿಕ ಜೀವಿತಕ್ಕೆ ಬರಲಿಕ್ಕೆ ಅವಕಾಶ ಆಯಿತು. ನೀವು ಯೋಚನೆ ಮಾಡಿ, ನಿಮ್ಮ ಬೀದಿಗೆ ನೀವೇ ಪರಿಮಳ, ಕ್ರಿಸ್ತನ ವಿಷಯವಾದ ತಿಳುವಳಿಕೆಯ ಪರಿಮಳ, ಸುವಾಸನೆ, ನಿಮ್ಮ ಕಂಪನಿಗೆ ನೀವೇ ಸುವಾಸನೆ. ಹಲ್ಲೆಲೂಯಾ. ನಿಮ್ 10 ವರ್ಷದಿಂದ ನಿಮ್ಮ ಕಂಪನಿಗೆ ಹೋಗ್ತಾ ಇದ್ದೀರಿ, ನಿಮ್ಮ ಸುವಾಸನೆ ಒಬ್ರಿಗಾದ್ರೂ ತಗಲಿದೆಯಾ? ನಿಮ್ಮಲ್ಲಿರುವ ಕ್ರಿಸ್ತನ ಸುವಾಸನೆ ಒಬ್ರಿಗಾದರೂ ಗೊತ್ತಾಗಿದೆಯಾ? ರುಚಿ ಗೊತ್ತಾಗಿದೆಯಾ? ಕ್ರಿಸ್ತನ ಪ್ರೀತಿಯ ರುಚಿ ಯಾರಿಗಾದರೂ ಒಬ್ರಿಗಾದರೂ ಗೊತ್ತಾಗಿದೆಯಾ? ದೇವ್ರ ಮಕ್ಕಳು ಇದರಲ್ಲಿ ಇದು ವಿಷಯದಲ್ಲಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ನೋಡಿ, ಅಪೊಸ್ತಲರ ಕೃತ್ಯಗಳು 8:5 ಓದಿ. ಅಪೊಸ್ತಲರ ಕೃತ್ಯಗಳು 8:5 ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋದನು. ಏನಕ್ಕೆ ಹೋದನು? ಕ್ರಿಸ್ತನ ಬಿಸ್ನೆಸ್ ಮಾಡ್ಕೋಬರೋಣ ಅಂತ ಹೋದನ? ಏನಕ್ಕೆ ಹೋದ? ವಾಕ್ಯ ಚೆನ್ನಾಗಿ ಗೊತ್ತಾಗ್ತದೆ. ಉಪದ್ರವ ಸ್ಟಾರ್ಟ್ ಆಯಿತು, ಹಿಂಸೆ ಸ್ಟಾರ್ಟ್ ಆಯಿತು. ಬದುಕಲಿಕ್ಕಾಗಿ, ಪ್ರಾಣ ಉಳಿದ್ರೆ ಸಾಕು ಅಂತ ಹೇಳಿ ಎಲ್ಲೋ ಬಚಾವಾಗಲಿಕ್ಕೆ ಓಡಿ ಹೋಗ್ತಾನೆ. ಅಲ್ಲಿ ಹೋದವನು ಏನು ಮಾಡ್ತಾನೆ? ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಬೇಕು. ನಮ್ಮ ಮೂಲಕ ಕ್ರಿಸ್ತನ ಸುವಾಸನೆ ಪ್ರಕಟ ಆಗಬೇಕು. ಹಲ್ಲೆಲೂಯಾ. ಆ ರೀತಿ ಪ್ರಕಟ ಆದದ್ರಿಂದ 8 ಹೇಳ್ತದೆ, ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಹಲ್ಲೆಲೂಯಾ. ಒಬ್ಬರು ರಕ್ಷಣೆ ಹೊಂದಿದವರು ಇದ್ರೆ ಆ ಪಟ್ಟಣಕ್ಕೆ ಬಹು ಸಂತೋಷ, ನೀವು ನಿಮ್ಮ ಕಂಪನಿಗೆ ಬಹು ಸಂತೋಷ, ಕ್ರಿಸ್ತನ ಸುವಾಸನೆ ಮೂಲಕ. ಹಲ್ಲೆಲೂಯಾ. ನಿಮ್ಮಲ್ಲಿರುವ ಕ್ರಿಸ್ತನ ಸುಗಂಧ ವಾಸನೆ, ಕ್ರಿಸ್ತನ ತಿಳುವಳಿಕೆ ಎಂಬ ಸುಗಂಧ ವಾಸನೆ ನಿಮಿತ್ತ ಇಡೀ ನಿಮ್ಮ ಕಂಪನಿಯಲ್ಲಿ ಒಂದು ಘಮಘಮಿಸುವಂತಹ ಅಟ್ಮಾಸ್ಫಿಯರ್ ಉಂಟಾಗಬೇಕನ್ನುವುದು ದೇವರ ಉದ್ದೇಶ, ದೇವರ ನಿಷ್ಕರ್ಷೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಕುಟುಂಬ ಯೋಚನೆ ಮಾಡಿರಿ. ನೀವು ರಕ್ಷಣೆ ಹೊಂದಿದ್ದೀರಿ, 10 ವರ್ಷ ಆಯಿತು 15 ವರ್ಷ ಆಯಿತು, ನಿಮ್ಮ ಮನೆಯಲ್ಲಿ ಇನ್ಯಾರ್ಯಾರು ಇದ್ದಾರೆ, ಅವ್ರಿಗೆ ಕ್ರಿಸ್ತನ ಪ್ರೀತಿ ಅಂದರೆ ರುಚಿ ಗೊತ್ತಾಗಿದೆಯಾ? ನಾನು ಸುವಾರ್ತೆ ಸಾರುವುದರ ಬಗ್ಗೆ ಹೇಳ್ತಾ ಇಲ್ಲ, ಸುವಾರ್ತೆ ಪ್ರೀಚಿಂಗ್ ಇಸ್ ಡಿಫ್ರೆಂಟ್, ಪ್ರಸಂಗ ಮಾಡುವುದು ಬೇರೆ. ಆದರೆ ಕ್ರಿಸ್ತನ ಪರಿಮಳವನ್ನು ಬೀರುವುದು, ಕ್ರಿಸ್ತನ ಗುಣಾತಿಶಯಗಳನ್ನು ಪ್ರಕಟಿಸುವುದು, ಡಿವೈನ್ಲಿ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಳ್ಳುವುದು. ಸೊ ಯು ಆರ್ ಕಾಲ್ ಟು ಇಂಪ್ಯಾಕ್ಟ್ ಯುವರ್ ಕಂಪನಿ. ನಿಮ್ಮ ಕಂಪನಿ ಮೇಲೆ ಒಳ್ಳೆ ಬಲವಾದ ಪರಿಣಾಮ. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರ. ಇಡೀ ಸಮಾರ್ಯದ ಮೇಲೆ ಇಂಪ್ಯಾಕ್ಟ್ ಮಾಡು, ಒಂದು ಪಟ್ಟಣದ ಮೇಲೇ ಇಂಪ್ಯಾಕ್ಟ್ ಮಾಡಿಬಿಟ್ನಲ್ಲ ಈ ಫಿಲಿಪ್ಪನು. ಕ್ರಿಸ್ತನ ಆ ತಿಳುವಳಿಕೆ ಎಂಬ ಸುವಾಸನೆ ಅವನ ಮೂಲಕ ಪ್ರಕಟ ಆಯ್ತಂತೆ. ಅದು ಇಡೀ ಪಟ್ಟಣದಲ್ಲೇ ಒಂದು ಸಂತೋಷ. ಹೌದು, ನಿಮ್ಮ ಮೂಲಕ, ನನ್ನ ಮೂಲಕ ದೇವರು ಆ ರೀತಿಯಾಗಿ ಯೋಜನೆ ಹಾಕಿದ್ದಾರೆ. ಆ ರೀತಿ ಯೋಜನೆ, ನಿಮ್ಮ ಬೀದಿ, ನಿಮ್ಮ ಪಟ್ಟಣ, ನಿಮ್ಮ ಸಂಬಂಧಿಕರು, ನಿಮ್ಮ ಕುಟುಂಬ, ಫ್ರೆಂಡ್ಸು,
ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸು, ಅವರಿಗೆ ಈ ಒಂದು ಅನುಭವ ಆಗಿದೆಯಾ? ಈ ಅನುಭವ ಆಗಿದೆಯಾ? ನಿಮಗೆ ಸಿಕ್ಕಿರುವಂತಹ ರಕ್ಷಣೆ ಅನುಭವ ಅವರಿಗೆ ಸಿಕ್ಕಿದೆಯಾ? ನಿಮಗೆ ಸಿಕ್ಕಿರುವ ಕ್ರಿಸ್ತನ ಪ್ರೀತಿಯ ರುಚಿ ಅವರಿಗೆ ಸಿಕ್ಕಿದೆಯಾ? ನಿಮಗೆ ಸಿಕ್ಕಿರುವಂಥ ಕ್ರಿಸ್ತನಲ್ಲಿ ಸಿಕ್ಕುವಂಥ ಆಧರಣೆ, ಸಾಂತ್ವನ, ಸಂತೈಸುವಿಕೆ, ಎನ್ಕರೇಜ್ಮೆಂಟ್ ಅವರಿಗೆ ಸಿಕ್ಕಿದೆಯಾ? ಯಾಕೆ ಅವ್ರಿಗಿನ್ನೂ ಸಿಕ್ಕಿಲ್ಲ? ದೇವರು ಬೇರೆ ದಾರಿ ಇಟ್ಟಿಲ್ಲ ಅವ್ರಿಗೆ ಪ್ರಕಟ ಮಾಡಲಿಕ್ಕೆ, ನಿಮ್ಮನ್ನೇ ಚಾನಲ್ ಆಗಿಟ್ಟಿದ್ದಾನೆ, ಒಂದು ಸಾಧನವನ್ನಾಗಿ, ದೇವರ ರುಚಿಯನ್ನು ಹೊತ್ತು ಸಾಗಿಸುವ ಸಾಧನವನ್ನಾಗಿ, ಸ್ಪೂನ್ ಆಗಿ, ಸೌಟಾಗಿ, ಚಮಚವಾಗಿ ದೇವರು ನಿಮ್ಮನ್ನು ಇಟ್ಟಿದ್ದಾರೆ. ದೇವರ ರುಚಿ ಏನಂತ ಹೇಳಿ ನೀವು ಅವರಿಗೆ ಬಡಿಸ್ಕೊಡ್ಬೇಕು. ದೇವರ ರುಚಿ ಕ್ರಿಸ್ತನ ಪ್ರೀತಿ, ಟೇಕ್ ಟೇಕ್ ಸಮಾಧಾನ, ಟೇಕ್ ಪ್ರೀತಿ, ಟೇಕ್ ಸಂತೋಷ, ಟೇಕ್ ಅನ್ಯೋನ್ಯತೆ. ಹಾಲೆಲೂಯಾ. ನೀವೊಂದು ಸಾಧನ. ಹಾಲೆಲೂಯಾ, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಮಳ, ಕ್ರಿಸ್ತನ ಪರಿಮಳ ನಮ್ಮೊಳಗೆ ಇದೆ. ಈ ಕಂಟೈನರ್, ಈ ಕಂಟೈನರ್ ಒಳಗೆ, ಈ ಕಂಟೈನರ್ ಒಳಗೆ ಕ್ರಿಸ್ತನ ಪರಿಮಳವನ್ನು ಇಟ್ಬಿಟ್ಟಿದ್ದಾನೆ. ನಾವು ನಮ್ಮ ಜೀವಿತದ ವಿವಿಧ ಸನ್ನಿವೇಶಗಳಲ್ಲಿ ನಾವು ಓಪನ್ ಮಾಡಬೇಕು. ಹಾಲೆಲೂಯಾ. ಪಕ್ಕದಲ್ಲಿರೋರಿಗೆ ಹೇಳಿ, ಯಾರಾದರೂ ಇದ್ದರೆ ಕ್ಯಾಪ್ ಓಪನ್ ಮಾಡಿ, ಬಾಯಿ ಓಪನ್ ಮಾಡಿ, ನಿಮ್ಮ ಕೈಕಾಲುಗಳನ್ನ ಓಪನ್ ಮಾಡಿ, ಒಳ್ಳೆ ಕ್ರಿಯೆ ಸತ್ಕ್ರಿಯೆಗಳನ್ನು ಮಾಡಿ, ಅವರಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಿ. ಹಾಲೆಲೂಯಾ. ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನೀವು ಆಫೀಸ್ಗೆ ಹೋಗಿ ಬರೋದು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ಅದೆಲ್ಲ ಆಟೋಮೆಟಿಕ್ ನಡೀತದೆ. ಆದರೆ ಅವುಗಳ ಮಧ್ಯದಲ್ಲಿ ನಾವು ಕ್ರಿಸ್ತನ ಪರಿಮಳವನ್ನು ಇತರರಿಗೆ, ಕ್ರಿಸ್ತನ ಪ್ರೀತಿ ಅಂಥದ್ದು, ಕ್ರಿಸ್ತನ ಸಮಾಧಾನ ಎಂಥದ್ದು, ಕ್ರಿಸ್ತನ ಕೊಡುವ ರಕ್ಷಣೆ ಅಂಥದ್ದು, ಕ್ರಿಸ್ತನ ಕೊಡುವ ನಿತ್ಯ ಜೀವಂಥದ್ದು, ಅದು ಅವ್ರಿಗೆ ತಲುಪಬೇಕಾದ್ರೆ ಯು ಆರ್ ದಿ ಓನ್ಲಿ ಸೋರ್ಸ್. ನಿಮ್ಮ ಮೂಲಕನೇ ಅವ್ರಿಗೆ ಸಿಗಬೇಕು. ಯು ಆರ್ ದಿ ಓನ್ಲಿ ಚಾನಲ್. ಆಮೆನ್, ಹಲ್ಲೆಲೂಯಾ. ದೇವರು ತನ್ನ ಮಕ್ಕಳನ್ನ ಆ ರೀತಿಯಾಗಿ ಇಟ್ಟಿದ್ದಾರೆ. ಅಲ್ಲಿ ವಾಕ್ಯ ಏನು ಹೇಳ್ತದೆ? ನಾವು ಯಾವುದು ಕೊರಿಂಥದವರಿಗೆ ಬರೆದ ಪತ್ರಿಕೆ 2:14 ಏನಂತ ಓದ್ತೇವೆ? ಜ್ಞಾನವೆಂಬ ಸುವಾಸನೆ, ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ. ಗಮನಿಸಿ, ನಮ್ಮ ಮೂಲಕ ಅಂಡರ್ಲೈನ್ ಮಾಡ್ಕೊಳ್ಳಿ. ನಮ್ಮ ಮೂಲಕ ಎಲ್ಲಾ ಕಡೆ ವ್ಯಾಪನಗೊಳಿಸ್ತಾ ಬರ್ತಾ ಇದ್ದಾನಂತೆ. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ದೇವ ಜನರನ್ನೆಲ್ಲ ತಗೊಂಡ್ರೆ ಎಲ್ಲರೂ ಹಾಗೆ ಬೆಳಗಿದ್ದಾರೆ. ಪೌಲನ ವಿಷಯವಾಗಿ ನೋಡುವಾಗ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4:9 ಏನು ಹೇಳ್ತಾನೆ? ಫಿಲಿಪ್ಪಿ 4:9, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ. ಹಾಗಾದರೆ ಇವನು ಏನೋ ಅವ್ರಿಗೆ ಇನ್ಕಲ್ಕೇಟ್ ಮಾಡಿದ್ದಾನೆ, ಅವ್ರಿಗೆ ಹಂಚಿದ್ದಾನೆ. ಏನನ್ನು? ನನ್ನಿಂದ ಓದ್ರಿ, 1:9 ಓದ್ಬಿಡಿ, ಆಮೇಲೆ ಬರೋಣ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ. ಯಾವುದನ್ನು ನನ್ನೊಳಗೆ ನನ್ನ ಕಂಟೈನರ್ನಲ್ಲಿ ಇರುವುದನ್ನು ಕೇಳಿ ಕಂಡಿದಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹಾಲೆಲೂಯಾ. ಪೌಲನೆಂಬ ಕಂಟೈನರ್ ಒಳಗೆ ಏನಿತ್ತಂತೆ? ಕ್ರಿಸ್ತನ ಒಂದು ಸುವಾಸನೆ ಇತ್ತು. ಏನೇನು ಸುವಾಸನೆ ಇತ್ತು ಅಂತ ಹೇಳಿ 8:9 ಹೇಳ್ತಾನೆ. ಅದೇ ಕಡೇ ಮಾತೇನೆಂದರೆ ಸಹೋದರರೇ, ಫಿಲಿಪ್ಪಿ 4:8. ಓಕೆ. ಕಡೇ ಮಾತೇನೆಂದರೆ ಸಹೋದರರೇ, ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಗಮನದಲ್ಲಿಟ್ಕೊಳ್ಳಿ, ಇದೆಲ್ಲ ಹೊರಬರಬೇಕಾಗಿದೆ. ಕ್ರಿಸ್ತನ ಪರಿಮಳ, ಕ್ರಿಸ್ತನ ಕ್ಯಾರೆಕ್ಟರ್, ಕ್ರಿಸ್ತನ ಗುಣಾತಿಶಯ ಈ ರೀತಿಯಾಗಿ ಪ್ರಕಟ ಆಗಬೇಕು ನಮ್ಮ ಮೂಲಕ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಅನೇಕರು ಏನು ನೆನೆಸ್ಕೊಡ್ತೇನೆ ಅಂದರೆ ಪುಲ್ಪಿಟ್ಲಿ ನಿಂತು ಪ್ರಸಂಗ ಮಾಡೋದಷ್ಟೇ ನೆನೆಸ್ಕೊಂಡಿದ್ದಾರೆ. ಇಲ್ಲ, ನಾವು ಕ್ರಿಸ್ತನ ಸುವಾಸನೆ, ಕ್ರಿಸ್ತನ ತಿಳುವಳಿಕೆ ಎಂಬ ಸುವಾಸನೆ, ಕ್ರಿಸ್ತನಲ್ಲಿ ಸಿಗುವಂತಹ ಸವಲತ್ತುಗಳು, ಕ್ರಿಸ್ತನಲ್ಲಿ ಸಿಗುವಂತಹ, ಕ್ರಿಸ್ತನ ಮೂಲಕ ಉಂಟಾಗುವಂಥ ಒಂದು
ಏಳಿಗೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇದೆಲ್ಲ ನಮ್ಮ ಮೂಲಕ ಪ್ರಕಟ ಆಗುವಾಗ ಪೌಲನ್ ಹೇಳ್ತಾ ಇದ್ದೀನಿ, ಯಾವುದನ್ನು ಇದು ನೀವು ಕಂಡ್ರಿ ನನ್ನ ಹತ್ರ, ಇದೆಲ್ಲ ನನ್ನ ಹತ್ರ ನೀವು ಕಂಡಿದ್ದೀರಿ, ಇದನ್ನು ನೀವು ನನ್ನ ಬಳಿಯಿಂದ ಕೇಳಿಸ್ಕೊಂಡಿದ್ದೀರಿ. ಹಾಲೆಲೂಯ, ನೀವು ಕೂಡ ಹಾಗೆ ಮಾಡಿರಿ. ಹಾಲೆಲೂಯ. ಆಗ ಪೌಲನೊಳಗಿದ್ದಂತಹ ಇಷ್ಟು ವಿಚಾರಗಳು, ಸತ್ಯವಾದದ್ದು, ಮಾನ್ಯವಾದದ್ದು, ನ್ಯಾಯವಾದದ್ದು, ಶುದ್ಧಕರವಾದದ್ದು, ಪ್ರೀತಿಕರವಾದದ್ದು, ಮನೋಹರವಾದದ್ದು, ಮತ್ತು ಸದ್ಗುಣವುಳ್ಳದ್ದು, ಕೀರ್ತಿಗೆ ಯೋಗ್ಯವಾದಂತಹ ವಿಚಾರಗಳು ಅವರ ಕಣ್ಣಿಗೆ ಕಾಣ್ತಂತೆ. ಯಾವುದನ್ನು ನೀವು ನನ್ನಿಂದ ಕಂಡಿರೋ, ಯಾವ ಆ ವಿಷಯವಾಗಿ ನನ್ನ ವಿಷಯವಾಗಿ ನೀವು ಯಾವುದನ್ನು ಕೇಳಿದಿರೋ ಅದನ್ನೇ ನೀವು ಮಾಡ್ತಾ ಬನ್ನಿರಿ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಪೌಲನ ಜೀವಿತದಲ್ಲಿ ಅವನೊಳಗಿಂದ ಫಿಲಿಪ್ಪಿ ಜನರಿಗೆ ಗೊತ್ತಾಗ್ತಾಯಿತ್ತು, ಓ ಈಗ ಅವರು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವ ರೀತಿಯಲ್ಲಿ ಅವನೊಳಗಿಂದ ಈ ಸುವಾಸನೆ ಹೊರಗೆ ಬಂತು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾನೆ, ನೀವು ಕೂಡ ಹಾಗೆ ಸುವಾಸನೆ ಕೊಡಿರಿ, ಪರಿಮಳ ಬೀರಿರಿ. ಹಲ್ಲೆಲೂಯಾ. ತಿಮೋತಿಯನ್ನು ಕುರಿತಾಗಿ ಪೌಲನ್ನು ಹೇಳುವಾಗ ಏನು ಹೇಳ್ತಾನಂದರೆ, ತಿಮೋತಿ 2 ತಿಮೋತಿ 1:5 2 ತಿಮೋತಿ 1:5 ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ, ಅಜ್ಜಿ ಲೋವಿ ಒಳಗೆ ಕಂಟೈನರ್ ಒಳಗೆ ಆ ನಂಬಿಕೆ ಎಂಬ ಸುವಾಸನೆ ಇತ್ತು. ಅದು ಅಲ್ಲಿಂದ ಎಲ್ಲಿ ಬಂತಂತೆ, ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ. ಓ, ಆ ಅಜ್ಜಿ ಏನು ಮಾಡಿದ್ಲು, ಆ ನಂಬಿಕೆ ಎಂಬ ಸುವಾಸನೆಯನ್ನು ಸ್ಪ್ರೇ ಮಾಡಿದ್ಲು. ಯಾರಿಗೆ? ಆ ಮಗಳಿಗೆ ಸ್ಪ್ರೇ ಮಾಡಿದ್ಲು. ಮಗಳೊಳಗೆ ಈಗ ನಂಬಿಕೆ ಬಂದುಬಿಡ್ತು. ಆಮೇಲೆ ಮಗಳೇನು ಮಾಡಿದ್ಲು, ಯೂನಿಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆ ನಿನ್ನಲ್ಲಿಯೂ ವಾಸವಾಗಿದೆ. ಆ ಯೂನಿಕೆಯೊಳಗಿಂದ ಯೂನಿಕ್ ಏನು ಮಾಡಿದ್ಲು, ಆ ಒಂದು ಪರಿಮಳವನ್ನು ತನ್ನ ಮಗನಿಗೆ ಸ್ಪ್ರೇ ಮಾಡಿದ್ಲು. ಸೊ ಹೇಗೆ ನೋಡ್ರಿ, ಈ ಒಂದು ಕ್ರಿಸ್ತನ ಕುರಿತಾದಂಥ ನಂಬಿಕೆ, ವಾಕ್ಯದ ಬೆಳವಣಿಗೆ, ಆತ್ಮಿಕ ಜೀವಿತ ಇನ್ನೊಬ್ಬರು ಬರ್ತಾರೆ ಅಂತ ಹೇಳಿದ್ರೆ ಅದು ನಿಮ್ಮೊಳಗಿಂದ ಇನ್ನೊಬ್ಬರಿಗೆ ಇನ್ಕಲ್ಕೇಟ್ ಆಗಬೇಕು. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಈ ತಿಮೋತೆಯನ್ನು ಇನ್ನೂ ಅನೇಕರಿಗೆ ಸುವಾಸನೆಯನ್ನು ಕೊಡ್ತಾ ಇದ್ದಾನೆ. ಹಾಲೆಲೂಯ. ಕ್ರಿಸ್ತನ ವಿಷಯವಾದ ತಿಳುವಳಿಕೆ, ವಾಕ್ಯದ ತಿಳುವಳಿಕೆ ಎಂಬ ಸುವಾಸನೆಯನ್ನು ಲೋವಿ ಅಜ್ಜಿ ತನ್ನ ಮಗಳಾದ ಯೂನಿಕೆಗೆ ಬಂತು, ಲೋವಿ ಅಜ್ಜಿಯಿಂದ ಯೂನಿಕೆಗೆ ಬಂತು, ಯೂನಿಕೆಯಿಂದ ಈ ಕ್ರಿಸ್ತನ ವಿಷಯವಾದಂಥ ತಿಳುವಳಿಕೆ, ವಾಕ್ಯದ ಜ್ಞಾನ ಅಲ್ಲಿಂದ ತಿಮೋತೆಯನಿಗೆ ಬಂತು. ಈಗ ತಿಮೋತೆಯಿಂದ ನೋಡಿ, ಅಪೊಸ್ತಲರ ಕೃತ್ಯಗಳು 16 ಬಂದರೆ, ಅಪೊಸ್ತಲರ ಕೃತ್ಯಗಳು 16:1-2 ಓದ್ರಿ. ಅಪೊಸ್ತಲರ ಕೃತ್ಯಗಳು 16:1-2 ಆಮೇಲೆ ಅವನು ದರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೋತೆಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. ಅವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. ಅವನಿಂದ ಪರಿಮಳ, ಒಳ್ಳೆ ಪರಿಮಳ ಬಿದ್ದಿದೆ. ಸುಮ್ಮನೆ ಹೇಳೋಕ್ಕಾಗುತ್ತಾ, ಓ ಗಮಗಮ ಅಂತ ಇದೆ ಅಂತ ಹೇಳಿ ಸುಮ್ಮನೆ ಹೇಳಿಬಿಡ್ತೀರಾ? ಆ ಗಮಗಮಿಸುವಿಕೆ ಬಂದರೆ ತಾನೇ. ಈಗ ಈ ತಿಮೋತೆಯನಿಗೆ, ಲೋಬಿಯಿಂದ ಯೂನಿಕೆಗೆ, ಯೂನಿಕೆಯಿಂದ ತಿಮೋತೆಯನಿಗೆ, ಈ ತಿಮೋತೆಯಿಂದ ಈಗ ಲುಸ್ತ್ರ ಇಕೋನ್ಯ ಈಗಿನ ಟರ್ಕಿಯ ಸೆಂಟ್ರ್ ಭಾಗ, ಈಗಿರುವ ಟರ್ಕಿಯ ಮಧ್ಯಭಾಗದಲ್ಲಿದೆ. ಸೊ ಲುಸ್ತ್ರ ಇಕೋನ್ಯ ಆ ಪ್ರಾಂತ್ಯಗಳಲ್ಲೆಲ್ಲ ಇವನ ಮೂಲಕ ಕ್ರಿಸ್ತನ ಪರಿಮಳ ಹರಡ್ತಾ ಇದೆ. ತಿಮೋತಿನ, ಓ ಸದ್ಗುಣಶಾಲಿಯಪ್ಪ. ತಿಮೋತೇನ, ಓ ಅವನು ನ್ಯಾಯವಾಗಿ ನಡ್ಕೊಳ್ಳೋವನು. ತಿಮೋತೇನ, ಓ ಅವನು ತುಂಬ ಒಳ್ಳೆಯವನಪ್ಪ. ಸೊ ಕ್ರಿಸ್ತನ ಪರಿಮಳ ಹೆಂಗೆ ಹರಡಿಕೆ ನಿಮ್ಮದು? ಒಂದು ಕಂಪನಿಯಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಿ ಅಂದರೆ ಆ ಕಂಪನಿಗೆ ಕ್ರಿಸ್ತನ ಗಂಧ ಗಾಳಿ ಏನಂತ ಗೊತ್ತಾಗಬೇಕಾದ್ರೆ ನೀವೇ ಕಾರಣ. ನೀವು ಏನೋ ಮನಸ್ಸು ಮಾಡಿದ್ರೆ ಆಗುತ್ತೆ. ನಿಮ್ಮನ್ನೇ ದೇವರಿಟ್ಟಿದ್ದಾನೆ, ಅದಕ್ಕಾಗಿ ದೇವರು ನಿಮ್ಮನ್ನು ನೇಮಿಸಿದ್ದಾನೆ. ತಿಮೋತೆ ನೋಡಿರಿ, ಅವರ ಪ್ರಾಂತ್ಯ ಮಾತ್ರ ಅಲ್ಲ, ಅವ್ರ ಮನೆ ಮಾತ್ರ ಅಲ್ಲ, ಅವರ ಪ್ರಾಂತ್ಯ ಮಾತ್ರ ಅಲ್ಲ, ಈಗ ದೇಶ ಬಿಟ್ಟು ದೇಶಕ್ಕೆ ಹೋಗ್ಬಿಟ್ಟ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಎಫೆಸ ಅಲ್ವಾ, ತೆಸಲೋನಿಕ ಅಂತ ಹೇಳಿಬಿಟ್ಟೆ. ಎಫೆಸ 3 ಎಫೆಸದಲ್ಲೇ ಇದ್ದುಕೊಂಡು, ಎಫೆಸ ಎಲ್ಲಿದೆ ಅಂತ ಹೇಳಿದ್ರೆ ಟರ್ಕಿಯ ಪಶ್ಚಿಮ ಭಾಗ, ಪಶ್ಚಿಮ ಬಂದರು ಪಟ್ಟಣ. ಹಾಲೆಲೂಯ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಎಫೆಸದಲ್ಲಿ ಅಂದರೆ ಬಹಳ ದೂರದ ಪ್ರಾಂತ, ಇನ್ನೊಂದು ಕಡೆ ಥೆಸಲೋನಿಕದಲ್ಲೂ ಸಹ ಅವನು ಪರಿಣಾಮ ಬೀರ್ತಾನೆ ನೋಡ್ರಿ, ಪರಿಮಳ ಬೀರ್ತಾನೆ. ನೀವು ಒಂದು ಥೆಸಲೋನಿಕೆ ಮೂರನೇ ಅಧ್ಯಾಯ ಒಂದನೇ ವಚನವನ್ನು ಓದಿ. ಒಂದು ಥೆಸಲೋನಿಕ 3:1. ಆದದ್ದರಿಂದ ಇನ್ನು ತಡೆಯಲಾರದೆ ನಾವು ಅಥೇನೆಯಲ್ಲಿ ಒಬ್ಬಂಟಿಗರಾಗಿಯೇ ಇರುವುದು ಒಳ್ಳೆಯದೆಂದು ಯೋಚಿಸಿ ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರೂ ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೆ ನಿಮ್ಮ ನಂಬಿಕೆಯ ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರನು ಕ್ರಿಸ್ತನ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನೂ ಆಗಿರುವ ತಿಮೋತೆಯನನ್ನು ನಿಮ್ಮ ಬಳಿಗೆ ಕಳುಹಿಸಿದೆವು. ಹಾಲೆಲೂಯ. ತಿಮೋತೆಯನನ್ನು ಥೆಸಲೋನಿಕೆಗೆ ಕಳಿಸ್ತಾ ಇದ್ರು. ಏನಕ್ಕೆ? ನಂಬಿಕೆ ವೃದ್ಧಿಯಾಗುವುದಕ್ಕೆ, ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೆ, ನಿಮ್ಮನ್ನು ಬಲಪಡಿಸುವುದಕ್ಕೆ, ನಿಮ್ಮೊಳಗೆ ಖುಷಿ ತರುವುದಕ್ಕೆ, ನಿಮ್ಮೊಳಗೆ ಆನಂದ ತರುವುದಕ್ಕೆ, ನಿಮ್ಮನ್ನು ಪುನರ್ಚೈತನ್ಯಗೊಳಿಸುವುದಕ್ಕೆ. ಹಾಲೆಲೂಯ. ಕ್ರಿಸ್ತನ ಪರಿಮಳವನ್ನು ನಿಮ್ಮ ಮಧ್ಯದಲ್ಲಿ ಬೀರಲಿಕ್ಕೆ. ಹಾಲೆಲೂಯ. ಪ್ರಿಯರೇ, ಮತ್ತೆ ಕೊರಿಂಥದವರಿಗೆ ಬರೆದ 2:14 ಮತ್ತೆ ಬನ್ನಿರಿ. 2 ಕೊರಿಂಥ 2:14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ನಮ್ಮ ಮೂಲಕ ಎಲ್ಲಾ ಕಡೆಯಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ದೇವರು ನಮ್ಮ ಮೂಲಕ ಕ್ರಿಸ್ತನ ವಿಷಯವೆಂಬ ಜ್ಞಾನ, ಕ್ರಿಸ್ತನ ವಿಷಯವಾದ ಜ್ಞಾನವೆಂಬ ತಿಳುವಳಿಕೆ ಎಂಬ ಸುವಾಸನೆ ಎಲ್ಲ ಕಡೆ ಹರಿದು ಬರಬೇಕು ಅಂತ ಹೇಳಿ ದೇವರು ಯೋಜನೆ ಹಾಕಿದ್ದಾನೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬ ವಿಶ್ವಾಸಿಗಳು ಹಾಲೆಲ್ಲಿ ಮೊದಲೇದಾಗಿ ನಮಗೆ ಕೇಳೋಣ, ಅಪ್ಪ ನನ್ನನ್ನು ಈ ರೀತಿಯಾಗಿ ಉಪಯೋಗಿಸಪ್ಪ, ನನ್ನ ಮೂಲಕ ನಿನ್ನ ಪ್ರೀತಿ, ನಿನ್ನ ರುಚಿ, ಆತ್ಮಿಕ ರುಚಿ, ರಕ್ಷಣೆ, ನೀನು ಕೊಡುವಂತಹ ನಿತ್ಯ ಜೀವ, ನೀನು ಕೊಡುವಂತಹ ಆನಂದ, ಹಾಲೆಲೂಯ, ನಮ್ಮ ಕುಟುಂಬದವ್ರಿಗೆಲ್ಲರಿಗೂ ಸಿಗಲಿಯಪ್ಪ ಅಂತ ಕೇಳಿ. ನಮ್ಮ ಬೀದಿಯಲ್ಲಿರೋರಿಗೆ ಸಿಗಲಿಯಪ್ಪ, ನನ್ನ ಮೂಲಕ ನನ್ನ ಕಂಪನಿಗೆ ಇಲ್ಲಿ ಕರ್ತನೆ ಇರೋರೆಲ್ಲರಿಗೂ, ನನ್ನ ಕೋವರ್ಕರ್ಸ್ಗೆ, ನನ್ನ ಜೊತೆ ದಿನ ಕೆಲಸ ಮಾಡೋರು, ನನ್ನ ಜೊತೆ ದಿನ ಪ್ರಯಾಣ ಮಾಡೋರು, ಅವರೆಲ್ಲರಿಗೂ ಸಿಗಲಿಯಪ್ಪ ಅಂತ ಕೇಳಿ. ನನಗೆ ಜ್ಞಾನ ಕೊಡು ಸ್ವಾಮಿ, ಹೇಗೆ ಅವ್ರ ಮಧ್ಯದಲ್ಲಿ ನಾನು ನಡ್ಕೊಳ್ಬೇಕು, ನನಗೆ ಆಲೋಚನೆ ಕೊಡಪ್ಪ. ತಿಮೋಥೆಯನು ಹೇಗೆ ಇಡೀ ಇಕೋನ್ಯ ಮತ್ತು ಲುಸ್ತ್ರ ಪ್ರಾಂತ್ಯಗಳಿಗೆಲ್ಲ ಅವನು ಪ್ರಯೋಜನ ಆಗಿದ್ದನು, ಆ ಪ್ರಾಂತ್ಯಗಳಿಗೆ ಕರ್ತನೆ ನಿನ್ನ ಸುವಾಸನೆಯನ್ನು ಬೀರಿದನು, ಅದು ಮಾತ್ರವಲ್ಲದೆ ಥೆಸಲೋನಿಕ, ಎಫೆಸ ಎಲ್ಲ ಕಡೆಗಳಲ್ಲಿ ಸುವಾಸನೆಯನ್ನು ಬೀರಿದನು. ಹಾಗೆ ಕರ್ತನೆ ಪೌಲನು ಹೇಗೆ ಫಿಲಿಪ್ಪಿ ಪಟ್ಟಣದಲ್ಲಿ ಸುವಾಸನೆಯನ್ನು ಬೀರಿದನು, ಹಾಗೆ ಕರ್ತನೆ ನಾವು ಕೂಡ ಸುವಾಸನೆಯನ್ನು ಬೀರಲಿಕ್ಕೆ ಕೃಪೆ ಕೊಡಪ್ಪ. ಒಂದು ನಿಮಿಷ ಕೇಳೋಣ, ನಮಗೆ ಕೇಳುವ ಕರ್ತನೆ, ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು, ಕರ್ತನೆ ಎಲ್ಲರನ್ನು ಸೇರಿಸಿ ನಮ್ಮನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ನಾವು ಸುವಾಸನೆ ಬೀರುವವರಾಗಿ ಸುವಾಸನೆಯನ್ನು ಕ್ರಿಸ್ತನ ತಿಳುವಳಿಕೆ ಎಂಬ ಕ್ರಿಸ್ತನ ವಿಷಯವೆಂಬ ಸುವಾಸನೆಯನ್ನು ಕರ್ತನೆ ಎಲ್ಲ ಕಡೆ ವ್ಯಾಪಿಸುವಂತೆ, ನಮ್ಮ ಮೂಲಕ ವ್ಯಾಪಿಸುವಂತೆ ನೀವು ಯೋಜನೆ ಹಾಕಿದ್ದೀರಿ. ಹೌದಪ್ಪ, ನಮ್ಮನ್ನು ಬಳಕೆ ಮಾಡಿಕೋ ಸ್ವಾಮಿ, ನಮ್ಮ ಮೂಲಕ ನಿನ್ನ ಸುವಾಸನೆ, ನಿನ್ನ ತಿಳುವಳಿಕೆ, ರಕ್ಷಣೆಯ ತಿಳುವಳಿಕೆ, ಪ್ರೀತಿಯ ತಿಳುವಳಿಕೆ, ದೇವರೇ ನಿನ್ನ ಪ್ರೀತಿಯ ತಿಳುವಳಿಕೆ, ನಿನ್ನ ಕೃಪೆಯ ತಿಳುವಳಿಕೆ, ನಿನ್ನ ನಿತ್ಯ ಜೀವದ ತಿಳುವಳಿಕೆ, ಈ ಸುವಾಸನೆ ಕರ್ತನೆ ನಮ್ಮ ಪ್ರಾಂತ್ಯದಲ್ಲಿ ಇನ್ನೂ ಹರಡಲಿ. ಹಾಲೆಲೂಯ. ವ್ಯಾಪಿಸಲಿ ನಮ್ಮ ಕಂಪನಿಗೆ ವ್ಯಾಪಿಸಲಿ, ಕೇಳಿ ನೀವೇ ಕೇಳ್ರಿ, ನನ್ನ ಕಂಪನಿಗೆ ವ್ಯಾಪಿಸಲಿ, ನನ್ನ ಕೋವರ್ಕರ್ಸ್ ಮಧ್ಯದಲ್ಲಿ ವ್ಯಾಪಿಸಲಿ. ಹಾಲೆಲೂಯ. ನಾನು ವಾಸಿಸುವ ಸ್ಥಳದಲ್ಲಿ ವ್ಯಾಪಿಸಲಿ ಕರ್ತನೆ, ನಮ್ಮ ಪ್ರಾಂತ್ಯದಲ್ಲಿ ವ್ಯಾಪಿಸಿ, ನಮ್ಮ ವಠಾರದಲ್ಲಿ ವ್ಯಾಪಿಸಲಿ, ನಮ್ಮ ಬೀದಿಯನ್ನು ವ್ಯಾಪಿಸಲಿ ಹಾಲೆಲೂಯ, ನಮ್ಮ ತಾಲೂಕು, ನಮ್ಮ ಜಿಲ್ಲೆಯನ್ನು ವ್ಯಾಪಿಸಲಿ ಕರ್ತನೆ. ಕೃಪಾ ಸಂಪನ್ನನಾದ ದೇವರೇ, ನಮ್ಮೊಬ್ಬೊಬ್ಬರನ್ನು ನಿನ್ನ ಪರಿಮಳವನ್ನು ಇನ್ನು ಅನೇಕರಿಗೆ ಒದಗಿಸುವ, ಅನೇಕರ ಮಧ್ಯದಲ್ಲಿ ಪರಿಮಳವನ್ನು ವ್ಯಾಪಿಸುವಂತಹ ಉಪಕರಣಗಳನ್ನು, ಕಂಟೈನರನ್ನಾಗಿ ನಮ್ಮೆಲ್ಲರನ್ನು ಬಳಕೆ ಮಾಡಪ್ಪ. ಅದು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ಯಾರೂ ಕೂಡ ಸುಮ್ಮನೆ ಕಾಲಹರಣ ಮಾಡ್ಕೊಂಡು ಹೋಗ್ಬಿಡ್ಬಾರ್ದಪ್ಪ. ಪ್ರತಿಯೊಬ್ಬರು ನಿನ್ನ ಸುವಾಸನೆಯನ್ನು ಇನ್ನೊಬ್ಬರಿಗೆ ತಲುಪಿಸುವ, ವ್ಯಾಪಿಸುವಂಥವರಾಗಿ ಪರಿಣಾಮಕಾರಿಯಾದ ಆತ್ಮಿಕ ಜೀವಿತ ಜೀವಿಸುವಂತೆ ಸಹಾಯ ನೀಡು. ನಮ್ಮೆಲ್ಲರನ್ನ ಬಲಪಡಿಸು.
ಥ್ಯಾಂಕ್ ಯು. ನಮ್ಮಲ್ಲಿರುವ ಕುಂದು ಕೊರತೆಗಳನ್ನೆಲ್ಲ ತೆಗೆದಾಕು, ನಮ್ಮ ಗುಣಾತಿಶಯಗಳನ್ನು ತೆಗೆದಾಕು ಸ್ವಾಮಿ. ನಿನ್ನ ಗುಣಾತಿಶಯಗಳು ನಮ್ಮೊಳಗೆ ತುಂಬಪ್ಪ. ನಮ್ಮೆಲ್ಲರನ್ನು ಉಪಯೋಗಿಸು, ನಮ್ಮ ರಾಜ್ಯದ ಎಲ್ಲ ದೇವಜನರನ್ನು ಉಪಯೋಗಿಸು. ಆಗ ಕರ್ತನೆ ಇತರ ರಕ್ಷಣೆಗೆ ಬರೋದು, ನಮ್ಮ ದೇಶ ಸಂಧಿಸಲ್ಪಡುವುದು ಕಷ್ಟಕರವಾದ್ದೇನೂ ಇರಲ್ಲ. ಥ್ಯಾಂಕ್ ಯು. ದೊಡ್ಡ ಉಜ್ಜೀವನವನ್ನು ನಮ್ಮ ಕಣ್ಣುಗಳು ಕಾಣ್ತವೆ. ಥ್ಯಾಂಕ್ ಯು. ಆ ಹಂತಕ್ಕೆ ನಮ್ಮನ್ನು ನಡೆಸು. ನಿಮಗೆಲ್ಲ ಘನತೆ ಗೌರವ ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಈ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ತೇವೆ. ಒಬ್ಬೊಬ್ಬರನ್ನ ಆಶೀರ್ವದಿಸು, ಆರೋಗ್ಯ ಕೊಡಪ್ಪ. ಈ ದಿನ ನಮಗೆ ಸುರಕ್ಷತೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಕರ್ತನೆ ನಿನ್ನ ರಕ್ತದಲ್ಲಿ ಮರೆಯಾಗಿರುವ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ಈ ದಿನ ನಿನ್ನ ಕೃಪೆಯ ದಿನ ಅಂತ ಘೋಷಣೆ ಮಾಡ್ತೇವೆ. ನೀವು ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್, ಆಮೆನ್.